ಕಳೆದ ವಾರವಷ್ಟೇ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಹಾಗೂ ಮಗು ಸಾವನ್ನಪ್ಪಿದ್ರು. ಈ ದುರಂತಕ್ಕೆ ಕಾರಣ ಏನು ಅಂತ ಈಗ ಗೊತ್ತಾಗಿದೆ. ಐಐಎಸ್ಸಿಯಿಂದ ಶೇಕಡ 80ರಷ್ಟು ತಾಂತ್ರಿಕ ತನಿಖೆ ಮುಕ್ತಾಯವಾಗಿರುವಂಥದ್ದು. ಕೊನೆಗೂ ಮೆಟ್ರೋ ಪಿಲ್ಲರ್ ದುರಂತಕ್ಕೆ ಕಾರಣ ಪತ್ತೆಯಾಗಿದೆ. ಪಿಲ್ಲರ್ ಕುಸಿದು ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಐಐಎಸ್ಸಿಯಿಂದ ಶೇಕಡ 80ರಷ್ಟು ತಾಂತ್ರಿಕ ತನಿಖೆ ಮುಕ್ತಾಯವಾಗಿದೆ. ಇನ್ನು ಎರಡು ದಿನದಲ್ಲಿ ಐಐಎಸ್ಸಿಯಿಂದ ಪಿಲ್ಲರ್ ಕುರಿತು ವರದಿಯನ್ನು ನೀಡಲಾಗುತ್ತೆ. ಅತಿ ಎತ್ತರಕ್ಕೆ ಕಂಬಿ ಕಟ್ಟಿರುವುದೇ ಘಟನೆಗೆ ಕಾರಣ ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು ಐಐಎಸ್ಸಿ ತಜ್ಞರು. ಕಾಮಗಾರಿಯಲ್ಲಿ ಗುಣಮಟ್ಟದ ವಸ್ತುಗಳ ಬಳಕೆಯಾಗಿದೆ, ಆದರೆ ಎತ್ತರದ ಕಂಬಿ ಕಟ್ಟಿರೋದೇ ಅನಾಹುತಕ್ಕೆ ಕಾರಣ. ಸರಿಯಾದ ಸಪೋರ್ಟ್ ನೀಡದೇ ಇರೋದೇ ಈ ಘಟನೆಗೆ ಕಾರಣ ಅಂತ ಆ ರಿಪೋರ್ಟ್ನಲ್ಲಿ ಇರುವಂತಹ ಅಂಶ. ಮೆಟ್ರೋ ಪಿಲ್ಲರ್ ದುರಂತಕ್ಕೆ ಕಾರಣ ಗೊತ್ತಾಗಿರುವಂಥದ್ದು. ತಾಯಿ ಹಾಗೂ ಮಗು ಈ ದುರಂತದಲ್ಲಿ ಸಾವನ್ನಪ್ಪಿದ್ರು. ಐಐಎಸ್ಸಿ ಈಗ ಆಲ್ಮೋಸ್ಟ್ ಶೇಕಡ 80ರಷ್ಟು ತಾಂತ್ರಿಕ ತನಿಖೆಯನ್ನು ಮುಕ್ತಾಯ ಮಾಡಿ ರಿಪೋರ್ಟನ್ನು ರೆಡಿ ಮಾಡಿಕೊಂಡಿದೆ. ಇನ್ನು BMRCL ಈ ರಿಪೋರ್ಟನ್ನು ತಲುಪಿಸೋದಷ್ಟೇ ಬಾಕಿ ಇರುವಂಥದ್ದು. ಎರಡು ದಿನದಲ್ಲಿ ಐಐಎಸ್ಸಿಯಿಂದ ಪಿಲ್ಲರ್ ಕುರಿತು ವರದಿಯನ್ನು ನೀಡಲಾಗುತ್ತೆ. ಅತಿ ಎತ್ತರಕ್ಕೆ ಕಂಬಿ ಕಟ್ಟಿರುವುದೇ ಈ ಘಟನೆಗೆ ಕಾರಣ ಅನ್ನುವಂಥದ್ದು ಆ ರಿಪೋರ್ಟ್ನಲ್ಲಿ ಇರುವಂತಹ ಪ್ರಮುಖವಾದಂತಹ ಅಂಶ.